ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನಂದ್ರೆ, ನನ್ನ ಚಿರುದು ಬರ್ಡೇ. ಇವತ್ತು 5 ಇಯರ್ಸ್ ತುಂಬಿ, ಚಿರುಗೆ 6 ಇಯರ್ಸಿಗೆ ಬೀಳ್ತಿದೆ. ಸೊ ನಾವು ಟೆಂಪಲ್ಗೆ ಹೋಗೋಣ ಅಂತ ಬೆಳಿಗ್ಗೆಯಿಂದ ಅಂದ್ಕೊಂಡಿದ್ವಿ. ನನಗೇನೋ ತುಂಬ ದಿವಸದಿಂದ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಿತ್ತು. ಸೊ ಇವತ್ತು ಇವಳು ಬರ್ಡೇ ಇರೋದ್ರಿಂದ ನಾವೆಲ್ಲ ಕೊರಗಜ್ಜ ಟೆಂಪಲ್ಗೆ ಹೊರಟಿದ್ದೀವಿ. ಆನ್ ದ ವೇ ಇದ್ದೀವಿ, ನಿಮಗೂ ತೋರಿಸ್ತೀನಿ ಕೊರಗಜ್ಜ ಟೆಂಪಲ್ ಹೇಗಿದೆ, ಎಲ್ಲಿದೆ, ಏನದರ ವಿಶಿಷ್ಟ ಎಲ್ಲನೂ ಹೇಳ್ತೀನಿ. ವೇಟ್ ಆ್ಯಂಡ್ ವಾಚ್. ಕೊರಗಜ್ಜ ಟೆಂಪಲ್ಲು ಉಡುಪಿ ಹತ್ರ ಕಟ್ಪಾಡಿ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿ ನಿಮಗೆ ಸಿಗತ್ತೆ. ಉಡುಪಿ ಹತ್ರ ಅಥವಾ ಮಂಗಳೂರು ಹತ್ರ ಸುಮಾರು ಕೊರಗಜ್ಜ ಟೆಂಪಲ್ ಇದೆ. ನಮಗೆ ಹತ್ರ ಅಂತ ನಾವು ಕಟ್ಪಾಡಿ ಅನ್ನೋ ಪ್ಲೇಸಲ್ಲಿರೋ ಕೊರಗಜ್ಜ ಟೆಂಪಲ್ಗೆ ಹೋದ್ವಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ನನಗೆ ತುಂಬ ದಿವಸದಿಂದ ಅನ್ನಿಸ್ತಿದ್ದೆ ಕೊರಗಜ್ಜ ಟೆಂಪಲ್ಗೆ ಹೋಗಲೇಬೇಕು ಅಂತ. ಸೊ ಅವತ್ತು ಮನೆಯವರೆಲ್ಲ ಡಿಸೈಡ್ ಮಾಡಿ ಹೊರಟ್ವಿ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ. ನೋಡಿ, ಇದು ಟೆಂಪಲ್ ಎಂಟ್ರೆನ್ಸು. ಇಲ್ಲಿ ಎಂಟ್ರಿ ಆದರೆ ಇಲ್ಲಿ ಚಿರುಗೆ ಆ ಸಿಂಹದ ಸ್ಟ್ಯಾಚು ಎಲ್ಲ ಇತ್ತು, ಅದು ಫುಲ್ ಖುಷಿಯಾಯಿತು. ಸೊ ಅದ್ರ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ಲು. ಆ್ಯಕ್ಚುಲಿ ಅಲ್ಲಿ ಆನೆ ಇದೆಯಲ್ಲ, ಅದನ್ನ ನೋಡಿಬಿಟ್ಟು ಅದು ರಿಯಲ್ ಆನೆ ಅಂತಲೇ ಅಂದ್ಕೊಂಬಿಟ್ಟಿದ್ಲು ಚಿರಸ್ವಿ. ಆಮೇಲೆ ಹತ್ರ ಹೋಗಿ ಮುಟ್ಟಿ ಅದು ಫೇಕ್ ಅಂತ ಗೊತ್ತಾಯಿತು. ಸೊ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಅವಳಂತೂ ತುಂಬ ಖುಷಿಯಾಗಿದ್ಲು ಟೆಂಪಲಲ್ಲಿ, ತುಂಬಾ ಇಷ್ಟ ಆಯಿತು. ಮತ್ತು ಅಲ್ಲೊಂದು 3 ನಾಯಿ ಸ್ಟ್ಯಾಚು ಇದೆ, ಅದೂ ತುಂಬ ಇಷ್ಟ ಆಯಿತು ಅವಳಿಗೆ. ಮತ್ತು ಈ ಅಜ್ಜನ ದರ್ಶನ ಯಾರೇ ಮಾಡೋಕ್ಕೆ ಹೋದರೂ ಇಲ್ಲಿ ನಾರ್ಮಲಾಗಿ ಚಕ್ಲಿ ಮತ್ತು ಡ್ರಿಂಕ್ಸ್ ಬಾಟಲ್ಲು ಮತ್ತು ಬೀಡಿ ಎಲ್ಲ ತೊಗೊಂಡೋಗಿಡ್ತಾರೆ. ನಾನು ಆ್ಯಕ್ಚುಲಿ ಒಂದು ಕಷ್ಟದ ಸಿಚುವೇಶನಲ್ಲಿ ಅಜ್ಜನ ನೆನೆಸ್ಕೊಂಡು ಅದೆಲ್ಲ ಬೇಡ್ಕೊಂಡಿದ್ದೆ. ಸೊ ನನ್ನ ಹರಕೆ ತೀರ್ಸೋಕ್ಕೋಸ್ಕರ ಅಜ್ಜನ ಹತ್ರ ಹೋಗಿದ್ದೆ ಅಂತ ಹೇಳ್ಬೋದು. ನನಗೆ ಆ ಸಮಯದಲ್ಲಿ ಅಜ್ಜನ ಮೇಲೆ ತುಂಬಾ ನಂಬಿಕೆ ಬಂತು, ನನ್ನ ಕೈ ಹಿಡ್ದು ಕಾಪಾಡಿದೆ ಒಂದು ಕಷ್ಟವಾದ ಸಿಚುವೇಶನಲ್ಲಿ. ಸೊ ಅಜ್ಜನ ಅವತ್ತಿಂದ ತುಂಬಾ ನಂಬ್ತಾ ಇದ್ದೀನಿ. ನಮ್ದವ್ರಿಗೆಲ್ಲ ತುಂಬಾ ಒಳ್ಳೇದು ಮಾಡುತ್ತೆ ಅಜ್ಜ, ಯಾವತ್ತೂ ಕೈ ಬಿಡಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೆ ಚಕ್ಲಿ. ಇಲ್ಲಿ ಇಷ್ಟು ಜನ ಭಕ್ತರು ಯಾರೇ ಬಂದರೂ ಹರಕೆ ಅಂತ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಚಕ್ಲಿ. ನೋಡಿ, ಅಲ್ಲಿ ಡ್ರಿಂಕ್ಸ್ ಬಾಟ್ಲು ಕಾಣಿಸ್ತಿದೆ, ಸೇಂದಿ ಇರ್ಬೋದು ಅದೆಲ್ಲ ಹಾಕ್ತಾರೆ. ಮತ್ತು ಈ ಕಡೆ ಇರೋದು ಅದು ನಂದ ದೀಪ, ಅದಕ್ಕೂ ಕೈಲಾದವರು ಎಣ್ಣೆ ಸೇವೆ ಮಾಡ್ತೀವಿ ಅಂದರೆ ಅದಕ್ಕೂ ಎಣ್ಣೆ ಎಲ್ಲ ಹಾಕ್ತಾರೆ. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸು, ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಅಂತ. ಇಲ್ಲಿ ಕೊರಗಜ್ಜ ಮತ್ತು ಭಗವಾನ್ ಶ್ರೀ ಬಬ್ಬುಸ್ವಾಮಿ ಎರಡನ್ನೂ ಆರಾಧಿಸ್ತಾರೆ. ಇಲ್ಲಿ ಕೋಲಗಳು ನಡೆಯುತ್ತೆ, ಕೊರಗಜ್ಜಂದು ಮತ್ತು ಬಬ್ಬುಸ್ವಾಮಿದು. ತುಂಬ ದಿವಸದಿಂದ ಅಜ್ಜನ ಸನ್ನಿಧಾನಕ್ಕೆ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಸೊ ನನ್ನ ಆಸೆ ಅಂತೂ ಪೂರ್ತಿ ಆಯಿತು. ಹೋಗಿದ್ದಕ್ಕೂ ಮನಸ್ಸಿಗೆ ಏನೋ ಒಂಥರ ತುಂಬ ಖುಷಿಯಾಗಿ ನೆಮ್ಮದಿ ಅನ್ನೋ ಥರ ಫೀಲ್ ಆಯಿತು. ಮಾತ್ರ ನೀವು ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ, ಅಜ್ಜ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹೀಗೆ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಲಿಕ್ಕು ಲೈಫ್ ಸ್ಟೈಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಮಾಡಿ. ತುಂಬಾ ಸಪೋರ್ಟ್ ಬೇಕು ನಿಮ್ಮ ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ಚಾನಲ್ಸ್ಗೆ. ಹೀಗೆ ನಿಮಗೋಸ್ಕರ ಇನ್ನು ಹೊಸ ಹೊಸ ವಿಭಿನ್ನವಾದ ವೀಡಿಯೋಸ್ನ ಬಿಡ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮ ಲಿಕ್ಕು ನಾನು ಮಿಸ್ ಮಾಡ್ಕೋತಾರೀ. ಬ್ಲೆಸ್ ಮಾಡಿ, ಲವ್ ಯು, ಬಾಯ್ ಬಾಯ್.